ವಿದ್ಯಾರ್ಥಿಗಳೇ, ನಾವು ಇಂದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಧೀನದಲ್ಲಿ ಬರುವಂತ ಬಿಎ ಪ್ರಥಮ ವರ್ಷದ ಒಂದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಎನ್ನುವಂತ ವಿಷಯವನ್ನ ಕುರಿತು ನಾನು ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಅದರಲ್ಲಿ ಎರಡನೇ ಅಧ್ಯಯನವಾಗಿರುವಂತ ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅನ್ನುವಂಥದ್ದು ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಆ ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳು ನಾಲ್ಕು ಪರಿಕಲ್ಪನೆಗಳಿದ್ದಾವೆ. ಒಂದದ್ದು ಸಮಾಜ, ಎರಡನೇದು ಸಮುದಾಯ, ಮೂರನೇದು ಸಂಘಗಳು, ನಾಲ್ಕನೇದು ಸಂಸ್ಥೆಗಳು. ಈಗ ಆಲ್ರೆಡಿ ಇಂದಿನ ತರಗತಿಯಲ್ಲಿ ನಾವು ಇಂದಿನ ಅಧ್ಯಯನಗಳಲ್ಲಿ ನಾವು ಸಮಾಜ ಎಂದರೇನು, ಸಮಾಜದ ಬಗ್ಗೆ ಕುರಿತು ಅನೇಕ ರೀತಿಗಳ ವಿಡಿಯೋಗಳನ್ನು ನಾನು ಮಾಡಿ ತೋರಿಸಿದಾ ಇದ್ದೀನಿ. ಸಮಾಜ ಎಂದರೇನು, ಸಮಾಜದ ಹಿನ್ನೆಲೆ, ಸಮಾಜದ ಅರ್ಥ, ಸಮಾಜದ ವ್ಯಾಖ್ಯೆಗಳು, ಸಮಾಜದ ಲಕ್ಷಣಗಳು, ಇವೆಲ್ಲ ವಿಡಿಯೋಗಳನ್ನ ನಿಮ್ಗೆ ಅಪ್ಡೇಟ್ ಮಾಡ್ತಾ ನಾನು ಕಳಿಸ್ತಾ ಇದ್ದೀನಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂತ ವಿಷಯ ಸಮುದಾಯ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡೋಣ. ಸಮುದಾಯ ಇದನ್ನು ನೋಡಿ, ಸಮುದಾಯ ಅಂದ್ರೆ ಯಾವ್ದು ಗೊತ್ತಿಲ್ಲ, ಒಂದು ಸಮಾಜದಲ್ಲಿ ಒಳಗೆ ಒಂದು ಸಮುದಾಯ ಇದೆ. ನಿರ್ದಿಷ್ಟವಾಗಿ ಸ್ಥಳಗಳನ್ನು ಒಳಗೊಂಡಿರುವಂತಹ ಸಮುದಾಯ, ನಿರ್ದಿಷ್ಟವಾಗಿ ಸ್ಥಳಗಳನ್ನು, ನಿರ್ದಿಷ್ಟವಾದ ಪ್ರದೇಶಗಳನ್ನು, ಅಂದ್ರೆ ಈ ಸಮುದಾಯ ಏನು ಸಮಾಜದಲ್ಲಿ ನಿರ್ದಿಷ್ಟವಾಗಿರುವಂತ ನಿರ್ದಿಷ್ಟವಾದ ಪ್ರದೇಶ, ನಿರ್ದಿಷ್ಟವಾದ ಭೂಮಿ, ನಿರ್ದಿಷ್ಟವಾದ ಜನ, ನಿರ್ದಿಷ್ಟವಾದ ಆಹಾರ ಪದ್ಧತಿ, ನಿರ್ದಿಷ್ಟವಾದ ಗುಂಪು, ಸಮುದಾಯ ಅಂದ್ರೆ ಇಷ್ಟೇ. ಸಮುದಾಯ ಅಂದ್ರೆ ಇಷ್ಟೇ. ಸಮುದಾಯದಲ್ಲಿ ವ್ಯಕ್ತಿಯ ಪ್ರತಿಯೊಂದು ಚಟುವಟಿಕೆಗಳ ಗುಂಪಿಗೆ ನಾವು ಏನಂತೀವಿ, ಸಮುದಾಯ ಅಂತೀವಿ. ಸಮುದಾಯ ವ್ಯಕ್ತಿಯ ಆಂತರಿಕವಾಗಿರುವಂತ ಬಾಹ್ಯವಾಗಿರುವಂತ ಪರಿಣಾಮಗಳ ನೆಲೆಯನ್ನು ವಿಚಾರ ದೃಷ್ಟಿಕೋನಗಳಲ್ಲಿ ಯಥಾಸ್ವರೂಪನ ಕಾಣುವಂತ ಸ್ಥಿತಿ ನಾವು ಸಮುದಾಯದಲ್ಲಿ ಕಾಣ್ತಾ ಇದ್ದೀವಿ. ಸಮುದಾಯ ಪ್ರತಿಯೊಂದು ಚಟುವಟಿಕೆಯಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ ತನ್ನದೇ ಆದ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸುವಂತ, ತನ್ನದೇ ಆದ ಕಾರ್ಯದ ನೆಲೆಯಲ್ಲಿ ನಿರ್ವಹಿಸುವಂತ ಸಾಮರ್ಥ್ಯಗಳು ಕೂಡ ನಾವು ಸಮುದಾಯದಲ್ಲಿ ಕಾಣ್ತಾ ಇದ್ದೀವಿ. ಈ ಸಮುದಾಯದ ಯಾವಾಗ ಔದ್ಯೋಗಿಕ ಪರಿಣಾಮದಿಂದಾಗಿ ಸಮುದಾಯ ಏನಾಗ್ತಂತ ಗ್ರಾಮೀಣ ಸಮುದಾಯ ಕಡಿಮೆ ಆಗ್ತದೆ. ಯಾವುದರ ಪರಿಣಾಮದಿಂದ, ಔದ್ಯೋಗಿಕ ಪರಿಣಾಮದಿಂದ ಈ ಗ್ರಾಮೀಣ ಸಮುದಾಯ ಏನಾಗ್ತದೆ, ಕಡಿಮೆ ಆಗ್ತಾ ಇತ್ತು. ಯಾವುದರ ಪ್ರಭಾವದಿಂದಾಗಿ ಔದ್ಯೋಗಿಕವಾಗಿ ಕ್ರಾಂತಿಯಿಂದಾಗಿ ಔದ್ಯೋಗಿಕ ಪರಿಣಾಮದಿಂದಾಗಿ ಗ್ರಾಮೀಣ ಪ್ರದೇಶದ ಸಮುದಾಯಗಳು ಏನಾಗ್ತದ, ಕಡಿಮೆ ಆಗಲು ಪ್ರಾರಂಭವಾದವು. ಹೀಗಾಗಿ ಗ್ರಾಮೀಣ ಸಮುದಾಯಗಳು ಕಡಿಮೆ ಆಗಿ ನಗರ ಪ್ರದೇಶಗಳಲ್ಲಿ ಸಮುದಾಯಗಳು ಹೆಚ್ಚಾದವು ಅನ್ನೋದು ನಾವು ಇಲ್ಲಿ ನೋಡಬೇಕಾದಂತ, ತೀಕ್ಷ್ಣ ಮಾಡಿ ನೋಡಬೇಕಾದಂತ ವಿಷಯ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಸಮುದಾಯದ ಅರ್ಥವನ್ನು ನೋಡೋಣ. ಮೀನಿಂಗ್ ಆಫ್ ಕಮ್ಯುನಿಟಿ, ಮೀನಿಂಗ್ ಆಫ್ ಕಮ್ಯುನಿಟಿ, ಸಮುದಾಯದ ಅರ್ಥ. ಸಮುದಾಯದ ಅರ್ಥವನ್ನು ನೋಡಿದಾಗ, ಸಮುದಾಯದ ಅರ್ಥವನ್ನು ನೋಡಿದ್ ಏನು ಅರ್ಥ
ಸಮುದಾಯ ಅಂತ ಕರ್ತೀವಿ. ಅಂದ್ರೆ ನಿರ್ದಿಷ್ಟ ಪ್ರದೇಶದ ಒಳಗೊಂಡಿರುವಂತ ನಿರ್ದಿಷ್ಟ ಪ್ರದೇಶದಲ್ಲಿರುವಂತ ಜನರ ಸಮೂಹಗಳಿಗೆ ನಾವು ನಿರ್ದಿಷ್ಟ ಸ್ಥಳ, ನಿರ್ದಿಷ್ಟ ಪ್ರದೇಶದಲ್ಲಿ ಜನರು ವಾಸಿಸುವಂತ ನಿರ್ದಿಷ್ಟ ಪ್ರದೇಶದಲ್ಲಿ ಜನರು ವಾಸಿಸುವಂತ ಗುಂಪು ಅಥವಾ ಸಮೂಹಗಳಿಗೆ ಅಂದ್ರೆ ಜನರು ಏನ್ ಮಾಡ್ತಾರೆ ಅಂದ್ರೆ ಇದೇ ಸ್ಥಳದಲ್ಲಿ ವಾಸ ಮಾಡಬೇಕಿರ್ತದೆ. ಆ ವಾಸ ಮಾಡುವಂತ ಒಂದು ಗುಂಪು ಐತಲ್ಲ, ಆ ಗುಂಪಿಗೆ ನಾವು ಏನ್ ಕರ್ತೀವಿ? ಸಮುದಾಯ ಅಂತ ಕರ್ತೀವಿ. ಸಮುದಾಯ ಅಂದ್ರಷ್ಟೇ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸಿರುವಂತ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿರುವಂತ ಒಂದು ಜನರ ಗುಂಪಿಗೆ ನಾವು ಸಮುದಾಯ ಅಂತ ಕರ್ತೀವಿ. ಅಂದ್ರೆ ನಿರ್ದಿಷ್ಟವಾಗಿರುವಂತಹ ಪ್ರದೇಶ, ನಿರ್ದಿಷ್ಟವಾದಂತ ವಾಸ ಸ್ಥಳ, ನಿರ್ದಿಷ್ಟವಾದಂತ ಸ್ಥಳ, ಇವುಗಳನ್ನು ಕೂಡಿ ವಾಸಿಸತಕ್ಕಂತ ಗುಂಪಿಗೆ ನಾವು ಸಮುದಾಯ ಸಮುದಾಯ ಅಂತ ಕರಿತೀವಿ. ಇಷ್ಟು ಸಮುದಾಯ ಅಂತಕ್ಕಂತ ಅರ್ಥವನ್ನು ನೋಡಿದ್ವಿ. ಇನ್ನೊಂದು ಅರ್ಥ ಸಮುದಾಯದ ಇನ್ನೊಂದು ಅರ್ಥ ನೋಡೋಣ. ಎರಡನೇ ಅರ್ಥವನ್ನು ನೋಡೋಣ. ಎರಡನೇ ಅರ್ಥವನ್ನು ನೋಡಿದಾಗ ಜನರ ಗುಂಪುಗಳ ಸಮಾಧಿ, ಜನರು ಗುಂಪುಗಳಲ್ಲಿ ಸಮಾನತೆ, ಜನರ ಗುಂಪುಗಳಲ್ಲಿ ಸಮಾನತೆ, ನಿರ್ದಿಷ್ಟ ಪ್ರದೇಶದಲ್ಲಿ ಕೂಡಿರುವ ಸಮವೇ, ನಿರ್ದಿಷ್ಟ ಪ್ರದೇಶದಲ್ಲಿ ಕೂಡಿರುವ ನಿರ್ದಿಷ್ಟ ಪ್ರದೇಶದಲ್ಲಿ ಕೂಡಿರುವ ಸಮೂಹವೇ ಅಥವಾ ಗುಂಪುಗಳೇ ನಾವು ಏನಾಗ್ತೀವಿ ಸಮುದಾಯ ಅಂತ. ಸಮುದಾಯ ಅಂದ್ರೆ ಇಷ್ಟೇ ಜನರ ಗುಂಪುಗಳಲ್ಲಿ ಸಮಾನತೆ, ಎಲ್ಲಾ ಗುಂಪುಗಳಲ್ಲಿ ಸಮಾನತೆ ಇರ್ತದೆ. ನಾನು ಹೆಚ್ಚು, ನಾನು ಮೇಲು ಕಡಿಮೆ, ಈ ಗುಂಪಿನಲ್ಲಿ ಅಷ್ಟೇ ಈ ಗುಂಪಿನಲ್ಲಿ ಅಂತ. ಇದು ಜನರ ಗುಂಪು, ಇದು ಜನರ ಗುಂಪು. ಎಲ್ಲಾ ಗುಂಪುಗಳಲ್ಲಿ ಜನರ ಗುಂಪುಗಳಲ್ಲಿ ಜನರ ಗುಂಪುಗಳಲ್ಲಿ ಸಮಾನತೆ ಇರ್ತದೆ. ಈಕ್ವಾಲಿಟಿ ಆ ಗುಂಪಿನಲ್ಲಿ ಸಮಾನತೆ ಇರ್ತದೆ. ಈಕ್ವಾಲಿಟಿ ಅಂದ್ರೆ ಭೇದ ಭಾವ ಇರಲ್ಲ, ಸಮಾನತೆ ಇರ್ತದೆ. ಆ ಸಮಾನತೆ ಇರುವಂತಹ ಈಕ್ವಾಲಿಟಿ ಇರುವಂತಹ ಸಮಾನತೆ ಇರುವಂತಹ ನಿರ್ದಿಷ್ಟ ಪ್ರದೇಶದಲ್ಲಿ ಈ ಗುಂಪುಗಳು ಇಲ್ಲೇ ವಾಸ ಮಾಡುವ ನಿರ್ದಿಷ್ಟ ಪ್ರದೇಶ ಇರ್ತದೆ. ಇದಕ್ಕೂ ಕೂಡ ನಿರ್ದಿಷ್ಟ ಪ್ರದೇಶ ಇರ್ತದ. ಈ ನಿರ್ದಿಷ್ಟ ಪ್ರದೇಶ ಮತ್ತು ಜನರ ಗುಂಪುಗಳನ್ನು ನಿರ್ದಿಷ್ಟವಾಗಿರುವಂತಹ ಪ್ರದೇಶಗಳ ಈ ಗುಂಪುಗಳಿಗೆ ಇವೆರಡ ಗುಂಪುಗಳಿಗೆ ನಾವೇನಂತ ಕರ್ತೀವಿ? ಸಮಾಜ ಅಂತ ಕರ್ತೀವಿ. ಏನಂತ ಕರ್ತೀವಿ? ಸಮುದಾಯ ಅಂತ ಕರ್ತೀವಿ. ಸಮುದಾಯ ಅಂದ್ರೆ ಜನರ ಗುಂಪುಗಳ ಸಮಾನತೆ, ಜನರ ಗುಂಪುಗಳ ಸಮಾನತೆ ನಿರ್ದಿಷ್ಟ ಪ್ರದೇಶದಲ್ಲಿ, ಯಾವ ಪ್ರದೇಶದಲ್ಲಿ? ನಿರ್ದಿಷ್ಟ ಪ್ರದೇಶದಲ್ಲಿ ಕೂಡಿರುವ ಸಮೂಹಗಳೇ ಅಂದ್ರೆ ಒಗ್ಗೂಡಿರುವ ಸಮೂಹಗಳೇ, ಒಗ್ಗೂಡಿರುವ ಸಮೂಹಗಳಿಗೆ ನಾವು ಸಮುದಾಯ ಅಂತ ಕರ್ತೀವಿ. ಸಮುದಾಯ ಅಂದ್ರೆ ಇಷ್ಟೇ ಜನರನ್ನು ಕೂಡಿರುವಂತ ಸಮೂಹಗಳು, ಜನರ ನಿರ್ದಿಷ್ಟ ಪ್ರದೇಶದಲ್ಲಿ ಕೂಡಿರುವಂತ ಸಮುದಾಯಕ್ಕೆ ಸಮೂಹಗಳಿಗೆ ನಾವು ಏನಂತ ಕರ್ತೀವಿ? ಸಮುದಾಯ ಅಂತ ಕರ್ತೀವಿ. ಇದು ಎರಡು ಅರ್ಥಗಳನ್ನು ನಾವು ಸಮುದಾಯ ಅನ್ನುವಂತ ವಿಷಯವನ್ನು ನಿಮಗೆ ಅರ್ಥ ಆಯ್ತು. ಇದು ಸಮುದಾಯದ ಎರಡು ಅರ್ಥಗಳನ್ನು ನಾನು ನೋಡಿದ್ವಿ. ಈ ನೆಕ್ಸ್ಟ್ ಬೋರ್ಡ್ ಸಮುದಾಯದ ವ್ಯಾಖ್ಯೆಗಳು, ಡೆಫಿನಿಷನ್ಸ್ ಆಫ್ ಕಮ್ಯುನಿಟಿ. ಪರಸ್ಪರ ಅವಲಂಬನೆ, ಸಮೂಹವೇ,
ಸಮುದಾಯ ಅಂತ ಕರ್ತೀವಿ. ಈ ಪರಸ್ಪರ ಲಂಬನೆ ಹೊಂದಿರುವಂತದಕ್ಕೆ ನಾವು ಸಮುದಾಯ ಅಂತ ಕರ್ತೀವಿ. ಹೀಗಾಗಿ ಲುಟ್ಬದ್ದೂರ್ ಅಂದ್ರೆ ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವ ಜನರ ಪರಸ್ಪರ ಅವಲಂಬನೆಯ ಸಮೂಹಕ್ಕೆ ನಾವು ಸಮುದಾಯ ಅಂತ ಕರ್ತೀವಿ. ಈ ಪರಸ್ಪರ ಅವಲಂಬನೆಗಳನ್ನು ಒಳಗೊಂಡಿರುವಂತಹ ಜನರು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶದಲ್ಲಿ ಜನರು ಇಂತಹ ಸ್ಥಳಗಳಲ್ಲಿ ವಾಸ ಮಾಡಿರ್ತಾರೆ. ಇಂತಹ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡಿರುವಂತಹ ಜನರು ತಮ್ಮದೇ ಆದ ನಿರ್ದಿಷ್ಟ ಕೋಣೆಗಳಲ್ಲಿ ಜೀವನ ಮಾಡುವಂತಹ ಕಾರ್ಯಚಟುವಟಿಕೆಯು ಹೊಂದಿರ್ತಾರೆ. ಇಂತಹ ಕಾರ್ಯಚಟುವಟಿಕೆಗಳು ತಮ್ಮದೇ ಆದ ಜೀವನದಲ್ಲಿ ನಡೆಸಿಕೊಳ್ಳುವಂತಹ ಜನರ ಗುಂಪುಗಳಿಗೆ ನಾವು ಸಮುದಾಯ ಅಂತ ಕರಿತೀವಿ. ಇಂತಹ ಸಮುದಾಯಗಳು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ನಿರ್ದಿಷ್ಟವಾದ ಪ್ರದೇಶಗಳಲ್ಲಿ ನಿರ್ದಿಷ್ಟವಾದ ವಾಸಸ್ಥಳ ಮತ್ತು ಪರಸ್ಪರ ಅವಲಂಬನೆಯ ಒಳಗೊಂಡಿರುವ ಗುಂಪುಗಳಿಗೆ ನಾವು ಸಮುದಾಯ ಅಂತ ಕರಿತೀವಿ. ಇದು ಕಮ್ಯುನಿಟಿ ಅಂತ ಕರಿತೀವಿ, ಸಮುದಾಯ ಅಂತ ಕರಿತೀವಿ. ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಗುಂಪುಗಳೇ ಸಮುದಾಯವೆಂದಿದ್ದಾರೆ. ಇವರ ಪ್ರಕಾರ ಸಮುದಾಯ ಎಂದರೆ ಇಷ್ಟೇ, ನಾವೆಲ್ಲರೂ ಒಂದು. ನೋಡಿ, ಇಲ್ಲಿ ಗುಂಪಿನಲ್ಲಿ ನಾವೆಲ್ಲರೂ ಒಂದು. ಇವರು ಬೇರೆಲ್ಲ ನಾವೆಲ್ಲರೂ ಒಂದು ಎನ್ನುವಂತ ಭಾವನೆಯನ್ನು ನಾವೆಲ್ಲರೂ ಒಂದು. ಶಿಕ್ಷಕರು ನಾವೆಲ್ಲರೂ ಒಂದು, ವಿದ್ಯಾರ್ಥಿಗಳು ನಾವೆಲ್ಲರೂ ಒಂದು, ನಮ್ಮ ಕುಟುಂಬ ನಾವೆಲ್ಲರೂ ಒಂದು, ನಮ್ಮ ದೇಶ ನಾವೆಲ್ಲರೂ ಒಂದು, ನಾವೆಲ್ಲರೂ ಒಂದು ಎನ್ನುವಂತಹ ಭಾವನೆಯು ಮತ್ತು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಈ ಗುಂಪುಗಳಿಗೆ ನಾವು ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂದ್ರೆ ಇಷ್ಟೇ, ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸಿರುವಂತ ನಾವೆಲ್ಲರೂ ಒಂದು ಎನ್ನುವಂತ ವಿಚಾರವನ್ನು ಮಾಡುವಂತ ಸಮೂಹಗಳು ಅಥವಾ ಗುಂಪುಗಳಿಗೆ ಸಮುದಾಯ ಅಂತ. ಸಮುದಾಯ ಅಂದ್ರೆ ಇಷ್ಟೇ, ಜನರ ನಡುವಿನ ಗುಂಪುಗಳು ಅಥವಾ ವಾಸಿಸುವಂತ ಸ್ಥಳಗಳ ನಡುವಿನ ಗುಂಪುಗಳು ವಿಶಿಷ್ಟ ಮತ್ತು ವಿಶಿಷ್ಟವಾಗಿರುವಂತಹ ಗುಂಪುಗಳಾಗಿರ್ತವೆ. ಹೀಗಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಿ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವಂತ ಗುಂಪುಗಳಿಗೆ ನಾವು ಏನಂತೀವಿ, ಸಮುದಾಯ ಅಂತ. ಸಮುದಾಯ ಅಂದ್ರೆ ಇಷ್ಟೇ, ನಾವೆಲ್ಲರೂ ಒಂದು ಎಂಬ ಭಾವನೆ ಮೂಡಿಸಿಕೊಂಡಾಗ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವಂತಹ ಗುಂಪುಗಳಿಗೆ ಸಮುದಾಯ ಅಂತ ಕರಿತೀವಿ. ಇಂತ ವಾಸಿಸುವಂತ ಗುಂಪುಗಳಿಗೆ ನಾವು ಸಮುದಾಯ ಅಂತ ಕರಿತೀವಿ. ಇದು ನಿಮ್ಗೆ ಅರ್ಥ ಆಯ್ತಂತ ನಾನು ಅನಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಮುಂದಿನ ಡೆಫಿನೇಷನ್ಸ್ ನೋಡೋಣ. ಡೇವಿಸ್ ಅಂತ ಮೂರನೇ ವ್ಯಕ್ತಿ ಅದನ್ನ ಡೇವಿಸ್. ನೋಡಿ, ಸಮುದಾಯ ಬಗ್ಗೆ ಅನೇಕ ಸಮಾಜ ಶಾಸ್ತ್ರಜ್ಞರು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಕೆಲವರು ವ್ಯಾಖ್ಯಾನಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತಾ ಇದ್ದೀನಿ. ಈಗ ಮೂರನೇ ಡೇವಿಸ್ ಅನ್ನುವಂತ ಸಮಾಜ ಶಾಸ್ತ್ರಜ್ಞರು
ಮುಖಗಳು ಒಳಗೊಂಡಿರುವುದೇ ವಿವಿಧ ಮುಖಗಳು ಒಳಗೊಂಡಿರುವುದೇ ಸಮುದಾಯ ಅಂತ ಕರೆ. ಡೇವಿಸ್ ಅವರ ಪ್ರಕಾರ ಸಮುದಾಯ ಅಂದರೇನು ಅನ್ನುವಂತ ವಿಚಾರವನ್ನು ನೋಡಿದಾಗ ಡೇವಿಸ್ ಅವರ ಕರೆ ಸಮುದಾಯ ಅಂದರೆ ಸಮಾಜಿಕ ಜೀವನದ ವಿವಿಧ ಮುಖಗಳು ಸಮಾಜದಲ್ಲಿ ಜೀವನ ನಡೀತಾ ಇದೆ, ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯ ಜೀವನ ನಡೀತಾ ಇದ್ದಾವೆ. ಆ ಸಮುದಾಯದ ಬೇರೆ ಬೇರೆ ರೀತಿಯ ಜೀವನಗಳ ಮುಖಗಳು ವ್ಯತ್ಯಾಸ ಇರುತ್ತೆ. ಆ ಮುಖಗಳು ವ್ಯತ್ಯಾಸ ಆದರೂ ಕೂಡ ಅವು ಸಮುದಾಯಗಳಲ್ಲಿ ಕೂಡಿಕೊಂಡು ಗುಂಪಿನಲ್ಲಿ ಕೂಡಿಕೊಂಡು ನಾವೆಲ್ಲರ ಒಂದು ಎನ್ನುವಂತಹ ಭಾವನೆಗಳನ್ನು ಮೂಡಿಸುವಂತ ಪ್ರಯತ್ನ ಮಾಡ್ತದಲ್ಲ ಅದು ಸಮುದಾಯ ಅಂತ. ಡೇವಿಸ್ ಅವರ ಪ್ರಕಾರ ತಮ್ಮದೇ ಆದ ವಿಚಾರಗಳನ್ನು ಇಟ್ಟುಕೊಂಡು ತಮ್ಮದೇ ಆದ ಶೈಲಿಗಳಲ್ಲಿ ತಮ್ಮದೇ ಆದ ಆಲೋಚನೆಗಳಲ್ಲಿ ಸಮುದಾಯ ಅಂದರೇನು ಅಂತ ವಿಚಾರವನ್ನು ಹೇಳ್ತಾ ಇದ್ದಾರೆ ಯಾರು? ಡೇವಿಸ್ ಅವರ ಪ್ರಕಾರ ಏನಂದ್ರೆ ಸಾಮಾಜಿಕ ಜೀವನದ ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಜೀವನಗಳಿದ್ದಾವ, ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯ ಜೀವನಗಳಿದಾವ, ಅಂತಹ ಸಮುದಾಯದಲ್ಲಿ ಬೇರೆ ಬೇರೆ ಇರುವಂತಹ ಜೀವನಗಳು ವಿವಿಧ ಮುಖಗಳು ಅಂದ್ರೆ ಬೇರೆ ಬೇರೆ ಮುಖಗಳಿರ್ತವೆ. ಆ ವಿವಿಧ ಮುಖಗಳು ಆ ವಿವಿಧ ಗುಂಪುಗಳು ಆ ವಿವಿಧ ಕಾರ್ಯಗಳು ವಿವಿಧ ಜನರು ಒಳಗೊಂಡಿರುವುದೇ ಆ ಮುಖಗಳನ್ನು ಒಳಗೊಂಡಿರುವಂತ ಆ ಸಮುದಾಯಗಳು ಒಳಗೊಂಡಿರುವಂತ ಜನರ ಗುಂಪುಗಳಿಗೆ ಸಮುದಾಯಕ್ಕೆ ಅಂತ ಕರಿತೀವಿ. ಆದ್ರೆ ಇವರ ಪ್ರಕಾರ ಇಷ್ಟೇ ಸಮಾಜದ ಜೀವನದ ವಿವಿಧ ಮುಖಗಳು ಅಂದ್ರೆ ಸಮಾಜದಲ್ಲಿ ಜೀವನ ಮಾಡುವಂತ ಸಂದರ್ಭದಲ್ಲಿ ವಿವಿಧವಾದ ರೀತಿಯ ಮುಖಗಳು ಕ್ರೋಢೀಕರಿಸಿದಾಗ ಬೇರೆ ಬೇರೆ ರೀತಿಯ ಮುಖಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂತಹ ಬೇರೆ ಬೇರೆ ಮುಖಗಳನ್ನು ಒಗ್ಗೂಡಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ, ಆ ಕಾರ್ಯಗಳನ್ನು ಬೆಳೆಸುವಂತ ಪ್ರತಿಯೊಂದು ಕಾರ್ಯದ ದೃಷ್ಟಿಯಲ್ಲಿ ಇವುಗಳು ಮಾಡುವಂತದ್ದು ಕಾಣ್ತೀವಿ. ಒಟ್ಟಿನಲ್ಲಿ ನಿರ್ದಿಷ್ಟವಾಗಿರುವಂತಹ ಪ್ರದೇಶದಲ್ಲಿ ಆ ಜನರು ವಾಸ ಮಾಡುವಂತಹ ಗುಂಪುಗಳು ವಿವಿಧ ಮುಖಗಳನ್ನು ಒಳಗೊಂಡಿರುವುದೇ ಬೇರೆ ಬೇರೆ ಸಮುದಾಯ. ಈ ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯಾದ ವ್ಯಕ್ತಿಗಳು ವಾಸ ಮಾಡುತ್ತಾ ಇದ್ದಾರಲ್ವ, ಹಾಗಾದರೆ ಬೇರೆ ಬೇರೆ ರೀತಿಯಲ್ಲಿ ವಾಸ ಮಾಡುವಂತಹ ಜನರು ಬೇರೆ ಬೇರೆ ರೀತಿಯಲ್ಲಿ ವಾಸ ಮಾಡುವಂತಹ ಗುಂಪುಗಳು ಬೇರೆ ಬೇರೆ ರೀತಿಯಾಗಿ ಮುಖಗಳಿರ್ತವೆ. ಈ ಬೇರೆ ಬೇರೆಯಾಗಿರುವಂತಹ ಮುಖಗಳ ಒಳಗೊಂಡಿರುವಂತ ಕೂಡಿರುವಂತ ಸಮೂಹಗಳಿಗೆ ಅಥವಾ ಗುಂಪುಗಳಿಗೆ ನಾವು ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂದ್ರೆ ಇಷ್ಟೇ ಬೇರೆ ಬೇರೆ ರೀತಿಯ ಮುಖಗಳು ಬೇರೆ ಬೇರೆ ರೀತಿಯ ಜನರು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಕೂಡಿಕೊಂಡು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಕೂಡಿಕೊಂಡು ಜೀವನವನ್ನು ಪ್ರಾರಂಭಿಸಲ್ಲ ಅದಕ್ಕೆ ನಾವು ಸಮುದಾಯ ಅಂತ ಕರಿತೀವಿ. ಈಗ ಅನೇಕ ರೀತಿಯಲ್ಲಿ ಅನೇಕ ಸಮಾಜ ಶಾಸ್ತ್ರಜ್ಞರು ತಮ್ಮದೇ ಆದ ವಿಚಾರಗಳಲ್ಲಿ ತಮ್ಮದೇ ಆದ ಶೈಲಿಗಳಲ್ಲಿ ಸಮುದಾಯ ಅಂದರೇನು ಎನ್ನುವಂತ ವಿಷಯವನ್ನು ತಮ್ಮದೇ ಆದ ಶೈಲಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಆ ಶೈಲಿಗಳು ಹೇಗೆ ಅವರ ಶೈಲಿಗಳು ಹೇಗಿದ್ವು ಅನ್ನೋದು ಮೂವರ ಸಮಾಜ ಶಾಸ್ತ್ರಜ್ಞರು ತಮ್ಮದೇ ಆದ ವಿಚಾರದಲ್ಲಿ ಸಮುದಾಯ ಎಂದರೇನು ಅಂತ ಹೇಳಿದ್ರಲ್ಲ ಅದು ನಿಮ್ಮ ಮುಂದೆ ಬಿಚ್ಚಿಡಲು ಪ್ರಯತ್ನಿಸಿದೆ. ಹೀಗಾಗಿ ಸಮುದಾಯದ ಅರ್ಥ ಎರಡು ಅರ್ಥವನ್ನು ನೋಡಿದೀವಿ ಮತ್ತು ಸಮುದಾಯದ ವ್ಯಾಖ್ಯೆಗಳು ಮೂರು ವ್ಯಾಖ್ಯೆಗಳನ್ನು ನೋಡ್ತಾ ಇದ್ದೀವಿ. ಲುಡ್ಬರ್ಗ್ ಬೋರ್ಗಾರ್ಟ್ ಡೇವಿಸ್ ಇವರು ತಮ್ಮದೇ ಆದ ವಿಷಯಗಳನ್ನು ತಮ್ಮದೇ ಆದ ಶೈಲಿಗಳಲ್ಲಿ ಸಮಾಜಶಾಸ್ತ್ರ ಎಂದರೇನು ಅಂತ ವಿಚಾರವನ್ನು ಹೇಳಿದ್ದಾರೆ.
ಇಷ್ಟು ಸಮಾಜ ಶಾಸ್ತ್ರದ ಮೂಲ ಪರಿಕಲ್ಪನೆಯ ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಸಮಾಜಶಾಸ್ತ್ರ ಮೂಲ ಕಲ್ಪನೆಯ ಎರಡನೇ ಅಧ್ಯಾಯದಲ್ಲಿ ಸಮಾಜ ಅಂದರೆ ಏನು, ಸಮಾಜದ ಅರ್ಥ, ಸಮಾಜದ ವ್ಯಾಖ್ಯಗಳು, ಸಮಾಜದ ಗುಣಲಕ್ಷಣಗಳನ್ನು ಕೂಡ ನಾವು ಹಿಂದಿನ ವರ್ಗದಲ್ಲಿ ನೋಡಿದ್ವಿ. ಇವತ್ತ ಸಮುದಾಯ ಎರಡನೆಯ ಮೂಲ ಪರಿಕಲ್ಪನೆಗಳು, ನಾಲ್ಕು ಮೂಲ ಪರಿಕಲ್ಪನೆಗಳಿದವ, ಅದರಲ್ಲಿ ಒಂದೇದಾಗಿದೆ. ಇವತ್ತ ನಾವು ಎರಡನೆಯದನ್ನು ಅಭ್ಯಾಸ ಮಾಡ್ತಾ ಇದೀವಿ. ಅದರ ಬಗ್ಗೆ ಇವತ್ತ ನಾವು ತಿಳ್ಕೊಂಡ್ವಿ. ಎರಡನೆಯ ಮೂಲ ಪರಿಕಲ್ಪನೆಯಾಗಿರುವಂತ ಸಮುದಾಯದ ಬಗ್ಗೆ ಕುರಿತು ನಾವು ಇವತ್ತು ಅರ್ಥ ತಿಳ್ಕೊಂಡ್ವಿ. ಸಮುದಾಯದ ಅರ್ಥವನ್ನು ಕೊಡ್ತೀವಿ, ಎರಡು ಅರ್ಥಗಳನ್ನು ನೋಡ್ತೀವಿ. ಇವು ಅರ್ಥ ವ್ಯಾಖ್ಯಗಳನ್ನು ತಿಳ್ಕೊಂಡ್ರ ಮುಂದಿನ ವಿಷಯ ಅರ್ಥ ಆಗ್ತದೆ. ಈ ವಿಷಯವನ್ನು ನಾವು ಅರ್ಥಕ್ಕರ್ಧಕ್ಕ ವಿಡಿಯೋಗಳು ನೋಡಿದ್ರ, ಅರ್ಧಕ್ಕೆ ವಿಡಿಯೋಗಳು ನೋಡಿದ್ರ ಪೂರ್ತಿಯಾಗಿ ವಿಷಯ ತಿಳಿಯಲ್ಲ. ಹಾಗಾಗಿ ಎರಡು ಅರ್ಥ ಡೆಫಿನೇಷನ್ಗಳನ್ನು ಕುರಿತು ನಾವಿಂದು ಚರ್ಚಿಸಿದ್ವಿ. ನಂತರ ಮುಂದಿನ ಕ್ಲಾಸ್ನಲ್ಲಿ, ಮುಂದಿನ ವರ್ಗದಲ್ಲಿ ಸಮುದಾಯದ ಲಕ್ಷಣಗಳು, ಕ್ಯಾರೆಕ್ಟರ್ಸ್ ಆಫ್ ಕಮಿಟಿ ಎನ್ನುವಂತ ವಿಷಯವನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಬಾಯ್. ಥ್ಯಾಂಕ್ ಯು. ಓಕೆ, ಬಾಯ್.